ಎಲ್ಲರಿಗೂ ನಮಸ್ಕಾರ. ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 6 ಮತ್ತು 7ನೇ ತಾರೀಕು ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮತ್ತು ಇದೇ ತಿಂಗಳು 16ನೇ ತಾರೀಕು ಈದ್ ಮಿಲಾದ್ ಹಬ್ಬದ ಸಂಭ್ರಮಾಚರಣೆಯನ್ನು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ಅದು ಪ್ರತಿ ಒಂದು ಗಜಾನನಕ ಸಮಿತಿಯವರ ಜೊತೆ ಸಭೆಯನ್ನು ನಡೆಸುವಂತದ್ದಿರಬಹುದು, ಜಿಲ್ಲಾ ಮಟ್ಟದಲ್ಲಿ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಸಬ್ ಡಿವಿಷನ್ ಮಟ್ಟದಲ್ಲಿ ವಿವಿಧ ಶಾಂತಿ ಸಭೆಗಳನ್ನು ಆಯೋಜಿಸುವಂತದ್ದಿರಬಹುದು. ಮತ್ತು ಪ್ರತಿದಿನ ಸುಮಾರು 6-7 ಕಿಲೋಮೀಟರ್ ಎಲ್ಲಿ ಉತ್ಸವ ಮೆರವಣಿಗೆ ನಡೆಯುವಂತಹ ಸಾಧ್ಯತೆ ಇದೆ ಆ ಜಾಗಗಳಲ್ಲಿ ಇರುವಂತಹ ಗಜಾನನ ಸಮಿತಿಯನ್ನು ಭೇಟಿ ಮಾಡುವಂಥದ್ದು, ಮಾರ್ಗ ಮಧ್ಯದಲ್ಲಿರುವಂತಹ ವಿವಿಧ ಧಾರ್ಮಿಕ ಕೇಂದ್ರಗಳನ್ನು ಭೇಟಿ ಮಾಡುವಂಥದ್ದು, ವಿವಿಧ ಜಾತಿ ಸಮುದಾಯ ಧರ್ಮದ ಮುಖಂಡರನ್ನು ಭೇಟಿ ಮಾಡುವಂಥದ್ದು, ಚುನಾಯಿತ ಪ್ರತಿನಿಧಿಗಳನ್ನು ಭೇಟಿ ಮಾಡುವಂಥದ್ದು ನಿರಂತರವಾಗಿ ಮಾಡಿತ್ತು. ಅದರ ಜೊತೆಗೆ ರೌಡಿ ಶೀಟರ್ಸ್ ಪೆರೇಡ್ ಇರಬಹುದು, ರೌಡಿ ಶೀಟರ್ಗಳ ಮೇಲೆ ಮುಂಜಾಗ್ರತಾ ಕ್ರಮ ಇರಬಹುದು, ಡ್ರಗ್ ಪೆಡ್ಲರ್ ಮೇಲೆ ಕನ್ಸ್ಯೂಮರ್ಸ್ ಮೇಲೆ ಕ್ರಮ ಇರಬಹುದು. ಅದೇ ರೀತಿ ಇನ್ನೂ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಗಣೇಶ ಮತ್ತು ಈದ್ ಮಿಲಾದಲ್ಲಿ ಯಾರ್ಯಾರು ಶಾಂತಿಭಂಗ ಮಾಡುವಂತಹ ಸಾಧ್ಯತೆ ಇದೆ ಅವರೆಲ್ಲರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತದ್ದಿರಬಹುದು ನಿರಂತರವಾಗಿ ತಗೋತಾ ಬಂದಿದ್ವಿ. ಅದೆಲ್ಲದರ ಹಿನ್ನೆಲೆಯಲ್ಲಿ ಪ್ರತಿ ಸಾರ್ವಜನಿಕರು ಕೂಡ ಬಹಳ ಒಳ್ಳೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ನಮಗೆ ಶಾಂತಿಯುತವಾಗಿ ನಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಸಹಕರಿಸಿದ್ದಾರೆ. ಜಿಲ್ಲಾಡಳಿತದ ಎಲ್ಲ ಇಲಾಖೆಯಿಂದ ನಮಗೆ ಉತ್ತಮವಾದಂತಹ ಒಂದು ಸಹಕಾರ ಮತ್ತು ಮಾರ್ಗದರ್ಶನ ಕೂಡ ಸಿಕ್ಕಿದೆ. ಗಣೇಶ ಹಬ್ಬದ ವಿಸರ್ಜನೆ ಏನಿದೆ, ಮೊದಲನೇ ದಿನದಿಂದ ಪ್ರಾರಂಭ ಆಗಿ 3ನೇ ದಿನದಲ್ಲಿ ನಡೆದಂತಹ ಈದ್ಗಾ ಮೈದಾನದಲ್ಲಿರುವಂತಹ ಒಂದು ಗಣೇಶ ಇರಬಹುದು, ನಂತರದ ದಿನಗಳಲ್ಲಿ ಆಡ್ ಡೇಸ್ ಅಲ್ಲಿ ಅಂದರೆ 5, 7, 9 ಮತ್ತು 11ನೇ ದಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೇವಲ ಕಮಿಷನರೇಟ್ ವ್ಯಾಪ್ತಿಯಿಂದ ಅಷ್ಟೇ ಅಲ್ಲ, ಜಿಲ್ಲೆ ಮತ್ತು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿನ ಗಣೇಶದ ವಿಸರ್ಜನೆ ಮೆರವಣಿಗೆಯ ಒಂದು ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳಲಿಕ್ಕೆ ಬಂದಿದ್ರು. ಮುಖ್ಯವಾಗಿ 9 ಮತ್ತು 11ನೇ ದಿನ ನಮ್ಮ ಲೆಕ್ಕದ ಪ್ರಕಾರ ಸುಮಾರು 2-3 ಲಕ್ಷದಷ್ಟು ಜನ ಸಾರ್ವಜನಿಕರು ಬಂದು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈದ್ ಮಿಲಾದ್ ಸಿಕ್ಸ್ಟೀನ್ ನಡೀತು, ಅವತ್ತು ಕೂಡ 1.5 ಲಕ್ಷಕ್ಕಷ್ಟು ಜನ ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಒಟ್ಟಿನಲ್ಲಿ ಎಲ್ಲ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ, ಯಾವುದೇ ಒಂದು ಘಟನೆಗಳಾಗಿಲ್ಲ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲ ಸಾರ್ವಜನಿಕರಿಗೂ, ಶಾಂತಿಪ್ರಿಯ ನಾಗರಿಕರಿಗೂ, ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಬೇರೆ ಬೇರೆ ಹಂತದಲ್ಲಿ ಇರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಜಾತಿ ಸಮುದಾಯ ಧರ್ಮದ ಧಾರ್ಮಿಕ ಮುಖಂಡರು, ಗಜಾನನ ಮಂಡಳಿಯವರು, ಮಸೀದಿ ಕಮಿಟಿಯವರು, ಪ್ರತಿಯೊಬ್ಬರು ಕೂಡ ಅತ್ಯಂತ ಶಾಂತಿಯುತವಾಗಿ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸುಮಾರು 3-3.5 ಸಾವಿರ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಕಮಿಷನರೇಟ್ ವ್ಯಾಪ್ತಿದ್ದು ಮತ್ತೆ ಹೊರ ಜಿಲ್ಲೆಗಳಿಂದ ಬಂದದ್ದು ಸ್ಪೆಷಲ್ ಫೋರ್ಸಸ್ ಎಲ್ಲ ಸೇರಿ ಅಷ್ಟು ಜನ ಸೇರಿ ಈ ಒಂದು ಬಂದೋಬಸ್ತ್ ಮಾಡಲಾಗಿತ್ತು. ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ಪೊಲೀಸ್ ಇಲಾಖೆ ಹೆಚ್ಚು ಜನಸ್ನೇಹಿಯಾಗಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಸಿದ್ದವಿದೆ. ಹಂಗಾಗಿ ಇದೇ ರೀತಿ ಸಹಕಾರ ಮುಂದಿನ ದಿನಗಳಿಂದ ಪ್ರತಿಯೊಬ್ಬರ ಕಡೆಯಿಂದ ಸಿಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ.